ಪ್ರೈಸ್ ದ ಲಾರ್ಡ್. ದೇವರ ಮಹಾಪರಿಶುದ್ಧ ಮಹಿಮೆಯ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯಾದ ದೇವರ ಮಕ್ಕಳೇ, ಈ ದಿವಸ ಈ ಮುಂಜಾನೆ ಮುತ್ತು ಎಂಬ ಈ ಕಾರ್ಯಕ್ರಮದ ಮೂಲಕ ನಿಮ್ಮ ಸಂಗಡ ದೇವರ ವಾಕ್ಯವನ್ನು ಹಂಚಿಕೊಳ್ಳಿಕ್ಕೆ ದೇವರು ನಮಗೆ ಕೊಟ್ಟಿರುವ ಮಹಾಕೃಪೆಗಾಗಿ ನಾನು ಕರ್ತನಿಗೆ ವಂದನೆ ಸಮರ್ಪಿಸ್ತೇನೆ. ಈ ದಿನ ನಿಮ್ಮ ಸಂಗಡ ದೇವರ ವಾಕ್ಯವನ್ನು ಹಂಚಿಕೊಳ್ತಿರುವಂಥ ನಾನು ಪಾಸ್ಟರ್ ಎಂ ಪಾಲ್ ಪ್ರವೀಣ್ ಮತ್ತು ಅದೇ ವಿಧವಾಗಿ ನನ್ನ ಮಿಸಸ್ ಸಿಸ್ಟರ್ ಸುನಂದ, ನಾವಿಬ್ಬರು ದೇವರ ವಾಕ್ಯವನ್ನು ನಿಮ್ಮ ಸಂಗಡ ಹಂಚಿಕೊಳ್ಳುವರಾಗಿದ್ದೇವೆ. ಬೆಳಿಗ್ಗೆ ಬೆಳಿಗ್ಗೆನೆ ದೇವರ ವಾಕ್ಯವನ್ನು ಕೇಳ್ರಿ. ಈ ದೇವರ ವಾಕ್ಯವು ನಿಮ್ಮನ್ನು ಬಲಪಡಿಸುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಜಯವನ್ನು ತರುವಂಥದ್ದು ಆಗಿರ್ತದೆ. ಈ ದಿನ ನಾವೆಲ್ಲರೂ ದೇವರ ವಾಕ್ಯಕ್ಕೆ ಹೋಗೋಣ. ಎಲ್ಲರೂ ಬೈಬಲ್ ಗ್ರಂಥದಿಂದ ನಾವು 18ನೇ ಕೀರ್ತನೆ, ಕೀರ್ತನಕಾರನ ಅನೇಕವಾದ ಮಾತುಗಳು, ದೇವರ ಸಂಗಡ ಅವನ ಅನುಭವಗಳನ್ನು ಅವನು ಬರಿತಾ ಅವನು ಹೇಳ್ತಾ ಬರ್ತಾನೆ. ಹೇಳ್ತಾ ಒಂದು ಅದ್ಭುತವಾದ ವಚನ ಈ ಬೆಳಗಿನ ಸಮಯದಲ್ಲಿ ಕೇಳ್ರಿ. 18ನೇ ಕೀರ್ತನೆ 35ನೇ ವಚನದಲ್ಲಿ ದೇವರ ವಾಕ್ಯವು ಹೀಗೆ ಹೇಳುವುದಾಗಿದೆ. ಸಿಸ್ಟರ್ ನಮಗಾಗಿ ಓದಿ. ನೀನೇ ನನಗೋಸ್ಕರ ಗುರಾಣಿಯನ್ನು ಹಿಡಿದು ರಕ್ಷಿಸಿದ್ದಿ. ನಿನ್ನ ಬಲಗೈ ನನಗೆ ಆಧಾರ. ನಿನ್ನ ಕೃಪಾ ಕಟಾಕ್ಷವು ನನಗೆ ದೊಡ್ಡ ಸ್ಥಿತಿಯನ್ನು ಉಂಟು ಮಾಡಿದೆ. ಆಮೆನ್. ಪ್ರೈಸ್ ದ ಲಾರ್ಡ್. ನೋಡಿ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ದೇವರು ಮನುಷ್ಯರಾದಂಥ ನಮ್ಮ ಪರವಾಗಿ ಹೇಗೆ ಯಾವಾಗಲೂ ಇದ್ದಾನೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಅನೇಕ ಸಾರಿ ದೇವರು ನಮಗೆ ದೂರ ಇದ್ದಾನೆ, ದೇವರು ನಮಗೆ ಸಹಾಯ ಮಾಡುವನಾಗಿದ್ದಾನೆ, ಕೆಲವು ಸತಿ ದೇವರು ನಮಗೆ ಸಹಾಯ ಮಾಡ್ತಿದ್ದಾನೆ, ದೇವರು ನಮ್ಮ ಪರವಾಗಿದ್ದಾನೆ ಎಂಬ ಸಂಗತಿಯನ್ನೇ ನಾವು ಮರೆತು ಹೋಗ್ತೇವೆ. ಅದಕ್ಕೆ ಪ್ರತಿ ದಿನ ನಾವು ದೇವರ ವಾಕ್ಯವನ್ನು ಓದುವರಾಗಿರಬೇಕು. ಯಾಕಂದರೆ ಬೈಬಲ್ ವಾಕ್ಯ ಹೇಳ್ತದೆ, ದೇವರ ನುಡಿಯಂತೆ ನಮಗೆ ಚೈತನ್ಯ ಕೊಡ್ತದಂತೆ. ದೇವರ ನುಡಿಯನ್ನು ಓದುವಂಥ ಪ್ರತಿಯೊಬ್ಬ ವ್ಯಕ್ತಿ ಚೈತನ್ಯದಿಂದ ಇರ್ತಾನೆ. ಯಾಕಂದರೆ ದೇವರ ವಾಕ್ಯವು ನಿನ್ನನ್ನು ಎಲ್ಲಿಗೂ ಖಂಡಿಸುವುದಿಲ್ಲ. ದೇವರ ವಾಕ್ಯವು ಪ್ರತಿ ಕ್ಷಣಕ್ಕೂ ನಿನಗೇನು ಮಾಡ್ತದೆ, ನುಡಿಯು ಧೈರ್ಯವನ್ನು ಬಲವನ್ನು ಕೊಡುವಂಥದ್ದು ಆಗಿರ್ತದೆ. ಅದಕ್ಕೆ ನಾವು ನೋಡ್ತೀವಿ ಅಪೊಸ್ತಲನಾದ ಪೌಲನು ಕೂಡ ಈ ಮಾತನ್ನು ಬರೀತಾನೆ. ರೋಮಾಪುರದವರ ಬರೆದ ಪತ್ರಿಕೆ 15ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡ್ತಿರುವಾಗ, ಈ ಗ್ರಂಥಗಳನ್ನು ಓದುವಾಗ ಅಂದರೆ ಈ ಗ್ರಂಥಗಳು ಅಂದರೆ ಬೈಬಲ್ ಗ್ರಂಥವನ್ನು ಓದುವಾಗ ನೋಡಿ, 15ನೇ ಅಧ್ಯಾಯ 4ನೇ ವಚನ ಏನು ಹೇಳ್ತದೆ, ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿದ್ದು. ನಮಗೆ ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿದೆ. ನಾವು ಓದಿ ಸ್ಥಿರಚಿತ್ತವನ್ನು ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆ ಉಳ್ಳವರಾಗುವಂತೆ ನೋಡಿ, ದೇವರ ವಾಕ್ಯವನ್ನು ನಾವು ಕೇಳುವಾಗ, ದೇವರ ವಾಕ್ಯವನ್ನು ನಾವು ಓದುವಾಗ ಏನೇನು ಅಂದುಕೊಳ್ತೀವಂತೆ ನೋಡಿ, ಸ್ಥಿರಚಿತ್ತ ಅಂದರೆ ನಮ್ಮ ಜೀವನದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸ್ತಿರುವಾಗ ನಾವು ಪ್ರತಿ ದಿನ ನಮ್ಮ ಮುಂದೆ ಅನೇಕ ಸವಾಲುಗಳು ಎದುರುಕೊಳ್ತಾ ಇರ್ಬೋದು. ಆ ಟೈಮ್ನಲ್ಲಿ ನಮಗೇನಾಗ್ತದೆ, ದೇವರ ಮೇಲೆ ನಾವು ನಂಬಿಕೆ ಇಡಲಿಕ್ಕಾಗದೆ ನಾವು ಚಂಚಲ ಚಿತ್ತರಾಗ್ತಾ ಇರ್ತೇವೆ. ಆದರೆ ನಿನ್ನ ಚಂಚಲ ಚಿತ್ತವನ್ನೆಲ್ಲ ತೆಗೆದುಹಾಕಿ ನಿನ್ನ ಮನಸ್ಸು ದೇವರ ಮೇಲೆ ಇಡುವಂತೆ ಮಾಡುವಂಥದ್ದು ಯಾವುದಂದ್ರೆ ದೇವರ ವಾಕ್ಯ. ನಾವು ಓದಿದರೆ ಸ್ಥಿರಚಿತ್ತ ಅಂದರೆ ನಮ್ಮ ಚಿತ್ತ ಅಂದರೆ ನಮ್ಮ ಮನಸ್ಸು ಚಂಚಲವಾಗದೆ ನಮ್ಮ ಮನಸ್ಸು ದೇವರನ್ನೇ ಆತುಕೊಳ್ಳುವುದಾಗಿರುತ್ತದೆ. ನೋಡಿ, ಅದಕ್ಕೆ ಸ್ಥಿರಚಿತ್ತವನ್ನು ಆಧರಣೆ ಅಂದರೆ ಧೈರ್ಯ, ಯಾವಾಗಲೂ ನಮಗೆ ಧೈರ್ಯವನ್ನು ತುಂಬಿಸುವಂಥದ್ದಾಗಿರ್ತದೆ. ಆಧರಣೆಯನ್ನು, ರಕ್ಷಣೆ ನಿರೀಕ್ಷಣೆಯನ್ನು ಉಂಟು ಮಾಡುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತೀವಿ. ಅದಕ್ಕೆ ಈ ಬೆಳಗ್ಗಿನ ಸಮಯದಲ್ಲಿ ನಮ್ಮ ಬಿಜ್ಜೆಯವರು ಯಾಕೆ ಮುಂಜಾನೆ ಮುತ್ತು ಎಂಬ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿದ್ದಾರೆಂದರೆ, ನಿಮ್ಮ ಪ್ರತಿ ಒಬ್ಬರ ಜೀವಿತಗಳನ್ನು ಬಲಪಡಿಸಲಿಕ್ಕಾಗಿ. ದೇವರು ನಿಮ್ಮ ಪರವಾಗಿದ್ದಾನೆ, ದೇವರು ನಿಮಗಾಗಿದ್ದಾನೆ, ಭಯಪಡಬೇಕಾದ ಅಗತ್ಯ ಇಲ್ಲ. ಈ ಲೋಕದಲ್ಲಿ ನಾವು ಯಾವುದು ಕೂಡ ನಿರೀಕ್ಷಿಸಲಾರದಂಥ ಸಂಗತಿಗಳಿಲ್ಲ, ಅಂದರೆ ಹೋಪ್ಲೆಸ್ ಸಿಚುವೇಷನ್ಸ್ ನಮಗಿಲ್ಲ. ಯಾಕಂದರೆ ಎಂಥ ಪರಿಸ್ಥಿತಿಗಳನ್ನಾದರೂ ಕೂಡ ನಮ್ಮ ಸರ್ವಶಕ್ತನಾದ ದೇವರು ಒಂದು ಕ್ಷಣದಲ್ಲಿ ಮಾರ್ಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಅದಕ್ಕೆ ಈ ಭಕ್ತನು ಹೇಳ್ತಿರುವಂಥ ಮಾತು ನೋಡಿ ಎಷ್ಟು ಚೆನ್ನಾಗಿದೆ. ನೀನೇ ನನಗೋಸ್ಕರ ಏನು ಹಿಡ್ಕೊಂಡಿದೆ, ಗುರಾಣಿ. ಹಲ್ಲೆಲೂಯ. ದೇವರೇ, ದೇವರು ನಮ್ಮನ್ನು ಸೃಷ್ಟಿ ಮಾಡಿದಂಥ ಸರ್ವಶಕ್ತನಾದ ದೇವರು. ಬೈಬಲ್ ವಾಕ್ಯ ಹೇಳ್ತದೆ, ನಾನು ಯಹೋವನು ನರ ಪ್ರಾಣಿಗೆಲ್ಲ ದೇವರು, ನನಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ ಅಂತ ಹೇಳ್ತಾರೆ. ಪ್ರಿಯರೇ, ದೇವರಿಗೆ ಅಸಾಧ್ಯವೇನಾದರೂ ಉಂಟಾ? ಒಂದು ಆತನಿಗೆ ಅಸಾಧ್ಯವಿಲ್ಲ. ಅಸಾಧ್ಯವಿಲ್ಲಂಥ ಸರ್ವಶಕ್ತನಾದ ನಮ್ಮ ಸೃಷ್ಟಿಕರ್ತನಾದ ದೇವರು, ಅಂದರೆ ಯಾವ ಸಮಸ್ಯೆಯೂ ಕೂಡ ಆತನ ಮುಂದೆ ನಿಲ್ಲಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಅದ್ಭುತನಾದಂಥ ದೇವರು ಹೇಳ್ತಿರುವಂಥ ಮಹೋನ್ನತವಾದ ಮಾತೇನೆಂದರೆ, ನಾನೇ
ನೋಡಿ ಈ ಗ್ರಂಥಕರ್ತನ ಹೇಳ್ತಿದ್ದಾನೆ, ನೀನೇ ಇವನ ಅನುಭವ ಇದು. ಈ ಗ್ರಂಥಕರ್ತನ ಅನುಭವ ಏನಂದರೆ, ದೇವರೇ ಅಂತ ಏನು ಮಾಡಿದ್ದಾನೆ, ನೀನೇ ನನಗೋಸ್ಕರ ಗುರಾಣಿಯನ್ನು ಹಿಡಿದು ರಕ್ಷಿಸಿದ್ದೀ. ಹಲ್ಲೆಲೂಯಾ. ಪ್ರಿಯರೇ, ದೇವರೇ ನಮಗೆ ಗುರಾಣಿಯನ್ನು ಹಿಡಿದು ನಮ್ಮನ್ನು ರಕ್ಷಿಸಲಿಕ್ಕೆ ನಿಂತಿರುವಾಗ ನಮ್ಮ ಜೀವನದಲ್ಲಿ ಆ ರಕ್ಷಣೆ ಎಷ್ಟು ಗ್ಯಾರಂಟಿ ನೋಡಿ. ಹಲ್ಲೆಲೂಯಾ. ಸೊ ಆದ್ದರಿಂದ ದೇವರ ಮಕ್ಕಳಾಗಿರುವಂಥ ನಾವು ಯೋಚನೆ ಮಾಡಬೇಕು, ದೇವರೇ ನಮ್ಮ ಜೀವಿತದ ಪ್ರತಿ ಸಂಗತಿಗಳಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ಆತನ ಇಷ್ಟಪಡ್ತಾ ಇದ್ದಾನೆ. ಈ ಮುಂಜಾನೆ ಸಮಯದಲ್ಲಿ ಕೂಡ ನೀವು ಇದ್ದು ನನ್ನ ಸಂಗಡ ಹೇಳ್ಬೋದಾ? ಏನಂತ ಹೇಳೋದು, ನೀನೇ ನನಗೋಸ್ಕರ ಗುರಾಣಿಯನ್ನು ಹಿಡಿದು ರಕ್ಷಿಸಿದ್ದಿ, ನಿನ್ನ ಬಲಗೈ ನನಗೆ ಆಧಾರ. ನೋಡಿ, ನಿನ್ನ ಬಲಗೈ ನಮಗೇನಾಗಿದೆ, ಆಧಾರವಾಗಿದೆ. ಮತ್ತು ಅಷ್ಟು ಮಾತ್ರ ಅಲ್ಲ ನೋಡಿ, ಮೊದಲನೇದಾಗಿ ನಾವು ನೋಡ್ತೀವಿ, ದೇವರೇ ನಮ್ಮೆಲ್ಲರಿಗೋಸ್ಕರ. ಇದು ನೀನು ನಂಬು, ಇದನ್ನು ದೇವರು ನಮಗೋಸ್ಕರ ಗುರಾಣಿಯನ್ನು ಹಿಡಿದಿದ್ದಾನೆ. ನೋಡಿ, ದೇವರು ನಮಗೋಸ್ಕರ ಗುರಾಣಿಯನ್ನು ಹಿಡಿದಿದ್ದಾನೆ, ಆತ ನಮಗೋಸ್ಕರ ಯಾವಾಗಲೂ ಇರುವವನಾಗಿದ್ದಾನೆ ಎಂಬುದನ್ನು ನಾವು ಹೇಗೆ ತಿಳ್ಕೊಳ್ತೇವೆ? ನಾವು ನೋಡ್ತೀವಿ, ಭಕ್ತರನ್ನು ದೇವರು ಆಧರಿಸುವ ವಿಧಾನ, ದಾರಿ, ಹಳೆ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆಗೆ ಬರೋವರೆಗೂ ದೇವರು ಹೇಳ್ತಾನೆ, ಭಯಪಡಬೇಡ, ನಾನೇ ನಿನ್ನ ಮುಂದಿದ್ದೇನೆ, ನಾನು ನಿನ್ನ ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ತೊರೆಯುವುದಿಲ್ಲ ಅಂತ ಅನೇಕ ಮಾತುಗಳಿಂದ ದೇವರು ಏನು ಮಾಡ್ತಿದ್ದಾನೆ, ಬಲಪಡಿಸ್ತಾ ಇದ್ದಾನೆ. ಹಾಗಾದರೆ ಯಾಕೆ ದೇವರು ಮನುಷ್ಯರನ್ನಾಗಿ ಬಲಪಡಿಸಬೇಕು? ಮನುಷ್ಯರು ಕುಗ್ಗಿ ಹೋಗಲಿಕ್ಕೆ ಆತನಿಗೆ ಇಷ್ಟವಿಲ್ಲ. ಪ್ರಿಯರೇ, ನಾವು ನೋಡ್ತೀವಿ ಲೋಕದಲ್ಲಿ ಸೈತಾನ ನಂಬುವನೇನು ಮಾಡ್ತಾ ಇರ್ತಾನೆ, ಪ್ರತಿ ಕ್ಷಣಕ್ಕೂ ನಮ್ಮ ಜೀವನದಲ್ಲಿ ಭಯಗಳನ್ನು ಹುಟ್ಟಿಸ್ತಾ ಇರ್ತಾನೆ. ಪ್ರತಿ ಕ್ಷಣಕ್ಕೂ ನಮ್ಮ ವಿಷಯದಲ್ಲಿ ದೇವರು ಇದ್ದಾನೆ ಎಂಬ ಧೈರ್ಯವನ್ನು ಕಳ್ಕೊಳ್ಳುವಂತೆ ಮಾಡ್ತಾ ಇರ್ತಾನೆ, ಅಥವಾ ದೇವರ ಮೇಲೆ ಸಂಶಯ ಬರುವಂತೆ ಮಾಡ್ತಾ ಇರ್ತಾನೆ. ನೋಡಿ, ಉದಾಹರಣೆ ನಾವು ನೋಡ್ತೀವಿ ಬೈಬಲ್ ಗ್ರಂಥದಲ್ಲಿ, ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಸೈತಾನನು ಬಂದು ಅವಳ ಹತ್ರ ಏನು ಹೇಳ್ತಾನೆ, ಅವ ಈ ತೋಟದಲ್ಲಿರುವ ಎಲ್ಲ ಹಣ್ಣುಗಳನ್ನು ತಿನ್ನಬಹುದಾ ಅಂತ ಹೇಳುವಾಗ, ಎಲ್ಲ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಹಣ್ಣನ್ನು ತಿನ್ನಬಾರದು ಅಂತ ದೇವರು ಹೇಳಿದ್ದಾನೆ. ಅವಾಗ ಸೈತಾನ ಏನು ಹೇಳಿದ, ಏನಂತ ಹೇಳಿದಂದರೆ, ಆ ಹಣ್ಣನ್ನು ತಿಂದರೆ ನಿಮ್ಮ ಕಣ್ಣುಗಳು ತೆರೆಯಲ್ಪಡ್ತಾವೆ ಎಂಬುದಾಗಿ ದೇವರಿಗೆ ಚೆನ್ನಾಗಿ ಗೊತ್ತಿದೆ. ಅಂದರೆ ದೇವರ ವಿಷಯದಲ್ಲಿ ಎಂಥ ಅನುಮಾನ ಅಥವಾ ಡೌಟ್ ಬರುವ ಹಾಗೆ ಆ ಸೈತಾನೇ ಮಾಡ್ತಾನೆ, ಬೀಜ ಬಿತ್ತಿದ್ದಾನೆ. ದೇವರಿಗೆ ನಿಮ್ಮ ಕಣ್ಣುಗಳು ತೆರೆಯಲ್ಪಡ್ತವೆ, ನೀವು ದೇವರ ಥರ ಆಗ್ತಾರೆ, ಅಂದರೆ ನೀವು ದೇವರ ಥರ ಆಗುವುದು ಅವ್ರಿಗೆ ಆತನಿಗೆ ಇಷ್ಟವಿಲ್ಲ ಎಂಬುದಾಗಿ ಏನು ಮಾಡ್ತಿದ್ದಾನೆ, ಒಂದು ಅನುಮಾನ. ಅಂದರೆ ದೇವರ ವಿಷಯ, ದೇವರು ಶ್ಯಾ ಇಷ್ಟು ಕೆಟ್ಟವನ, ಆತನು ಪ್ರತಿದಿನ ನಮ್ಮ ಸಂಗಡನೇ ಇದ್ದಾನೆ, ಮಾತನಾಡ್ತಿದ್ದಾನೆ, ಆದರೆ ನಾವು ಆತನ ಥರ ಆಗುವುದು ಆತನಿಗೆ ಇಷ್ಟವಿಲ್ಲವಲ್ಲ ಎಂಬ ಯೋಚನೆಯನ್ನಾಗ್ತಾ ಇದ್ದಾನೆ. ಆದರೆ ನಿಜಕ್ಕೂ ನಾವು ನೋಡಿದರೆ ಆದಾಮ್ ಅವರನ್ನು ದೇವರು ಹೇಗೆ ಸೃಷ್ಟಿ ಮಾಡಿದ್ದಾನೆ, ತನ್ನ ಹೋಲಿಕೆಗೆ ತನ್ನ ಸ್ವರೂಪಕ್ಕೆ ತಕ್ಕ ಹಾಗೆ. ಅಂದರೆ ಆತನು ಎಷ್ಟು ಮಾತ್ರಕ್ಕೆ ಅವ್ರಿಗೆ ಕಡಿಮೆ ಆಗಿ ಅವರನ್ನು ಉಂಟು ಮಾಡಲಿಲ್ಲ. ಪ್ರಿಯರೇ, ತನ್ನ ಪ್ರಭಾವಕ್ಕೆ ತಕ್ಕ ಹಾಗೆ, ತನ್ನ ಅಂತಸ್ತಿಗೆ, ತನ್ನ ಸ್ಥಿತಿಗೆ, ತನ್ನ ಪ್ರಭಾವಕ್ಕೆ ತಕ್ಕ ಹಾಗೆ. ಒಂದು ವೇಳೆ ಆದಾಮ್ ಅವರು ದೇವರ ಪ್ರಭಾವಕ್ಕೆ ತಕ್ಕ ಹಾಗೆ ಸೃಷ್ಟಿಸಲ್ಪಡದಿದ್ದರೆ ದೇವರ ಸಂಗಡ ಅನ್ಯೂನ್ಯತೆ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಪ್ರಿಯರೇ, ಆದರೆ ಅಂಥ ದೇವರ ವಿಷಯದಲ್ಲಿ ಸೈತಾನನು ಏನು ಮಾಡಿಬಿಟ್ಟ, ಸಂಶಯವನ್ನು ಹಾಕಿಬಿಟ್ಟ. ಯಾವಾಗಾದರೆ ಸಂಶಯವನ್ನು ಹಾಕಿಬಿಟ್ಟಾಗ ಆಗ ದೇವರು ತಿನ್ನಬಾರದು ಅಂತ ಹೇಳಿರುವಂಥ ಹಣ್ಣನ್ನು ತಿನ್ನಲಿಕ್ಕೆ ಏನಾಯಿತು, ಒಂಥರ ಅಪೇಕ್ಷೆ ಬಂತು. ಅದಕ್ಕೆ ಅಷ್ಟುವರೆಗೂ ಅದರ ಮೇಲೆ ಯೋಚನೆ ಇಲ್ಲ. ಆದ ನಂತರ ಅದು ಹೇಗೆ ಕಂಡಿತಂತೆ, ಅವಳಿಗೆ ಆಸೆ ಆಗಿ ಅದನ್ನು ತಿಂದರೆ ನಾನು ಹೀಗಾಗ್ತೇನೆ ಅಂದರೆ ಆಲ್ರೆಡಿ ಇದ್ದಾರೆ ದೇವ್ರ ಥರ, ಆದರೆ ಈಗೇನು ಮಾಡಿ ದೇವ್ರಿಗೆ ಮಾಡಿಬಿಟ್ಟಿದ್ದಾನಲ್ಲ ಸೈತಾನ ಹೇಳಿದ ಮಾತಿಗೆ ನಂಬುವುದರ ಮೂಲಕ ಅದು ತಿಂದರೆ ಹೀಗಾಗ್ತೇನಲ್ಲ ಅಂತೇಳಿ. ಸರಿ, ಅದನ್ನು ತಿಂದರು, ತಿಂದ ನಂತರ ಏನಾಗಿಬಿಡ್ತು, ಅವರ ಕಣ್ಣುಗಳು ತೆರೆಯಲ್ಪಟ್ಟವು, ಅವರು ಏನಾಗಿದ್ದಾರೆ, ಬೆತ್ತಲೆ ಆಗಿದ್ದಾರೆ ಎಂಬುದಾಗಿ ಅವ್ರಿಗೆ ಗೊತ್ತಾಯಿತು. ಆಗ ದೇವ್ರು ಹೇಳ್ತಾನೆ, ನಿಮಗೆ ನೀನು ಬೆತ್ತಲೆ ಆಗಿದ್ದಿ ಎಂಬುದಾಗಿ ನಿನಗೆ ಹೇಳಿದವನು ಯಾರು, ಆಗ ಯಾರು ಹೇಳಿರಬೇಕು ನೀವು, ಹಾಂ ಈಗ ಬೆತ್ತಲಾಗಿ ತಿನ್ನುವವರೆಗೂ ಅದು ತಿಂದರೆ ನಿನ್ನ ಕಣ್ಣುಗಳು ತೆರೆಯಲ್ಪಡ್ತವೆ, ನೀನು ದೇವರ ಥರ ಆಗ್ತೀಯ ಅಂತ ಹೇಳಿಬಿಟ್ಟು ಈಗೇನಾಗಿದೆ, ಅವ್ರು ತಿಂದ ನಂತರ ಅವ್ರಿಗೆ ಗೊತ್ತಾಯ್ತು ನಾವು ಬೆತ್ತಲಾಗಿದ್ದೇವೆ. ಅವರಿಗೆ ಗೊತ್ತಾಯ್ತಾ? ಒಂದು ವೇಳೆ ಅವರಿಗೆ ಗೊತ್ತಾಗಿದ್ದರೆ ದೇವರು ಈ ಮಾತನ್ನು ಹೇಳ್ತಿದ್ರ, ನಿನಗೆ ನೀನು ಬೆತ್ತಲಾಗಿದ್ದೆ ಎಂಬುದಾಗಿ ನಿನ್ನ ಸಂಗಡ ಹೇಳಿದವರು ಯಾರು? ಅಂದರೆ ತಿನ್ನೋವರೆಗೂ ಸುಮ್ಮನೆ ಇತ್ತು, ತಿನ್ನಿಸಿ ಆದಮೇಲೆ ಏನೇ ಬಿಟ್ಟ, ಈಗ ನೀನು ಬೆತ್ತಲೆ ಆದಿ. ಸೈತಾನ್ ಯಾವಾಗಲೂ ಏನು ಮಾಡ್ತಾನೆ, ನಮ್ಮನ್ನು ದೇವರಿಂದ ದೂರ ಮಾಡಲಿಕ್ಕೆ ಮತ್ತು ನಮ್ಮ ಜೀವಿತವನ್ನು ಕಂಡಮ್ನೇಷನ್ ಮಾಡಲಿಕ್ಕೆ ಆತನು
ಪ್ರಯತ್ನ ಮಾಡ್ತಾ ಇರ್ತಾನೆ. ಸೊ ಅದಕ್ಕೆ ದೇವರು ಬಂದು ಆತನ ಹೇಳ್ತಾನೆ, ಆಗ ಆ ಸಮಯದಲ್ಲಿ ದೇವರೇ ಆದಾಮನ ಹತ್ರ ಬಂದ್ಬಿಟ್ಟ. ಹಲ್ಲೆಲೂಯ. ಬಂದ್ಬಿಟ್ಟು ಆದಾಮನೇ ನೀನು ಎಲ್ಲಿದ್ದಿ? ಬರೀ ದೇವರಿಗೆ ಗೊತ್ತಿಲ್ವ ಎಲ್ಲ? ಅದಕ್ಕೆ ನಾವು ನೋಡಿ ದೇವರಿಗೆ, ಹಾಗಾದರೆ ದೇವರು ಯಾಕೆ ನೀನು ಆದಾಮನ ಎಲ್ಲಿದ್ದಿ, ನೀನು ಯಾಕೆ ಪಾಪ ಮಾಡಿದ್ದಿ ಅಂತ ಕೇಳಲಿಲ್ಲ. ನಾನು ತಿನ್ನಬಾರ್ದು ಅಂತ ಹೇಳಿದ, ಅನ್ನ ತಿಂದಿಯ ಅಂತ ಜೋರು ಮಾಡಲಿಲ್ಲ. ಆತನ ಹೇಳಿ ನಾನು ದಿಗಂಬರಿಯಾಗಿದ್ದೇನೆ ಅಂತ ಹೇಳಿದ ಮೇಲೆ ಏನು ಹೇಳಿದ, ನಾನು ತಿನ್ನಬಾರ್ದು ಅಂತ ಹೇಳಿದ್ದನ್ನು ನೀನು ತಿಂದೀಯ. ಓಕೆ, ತಿಂದನಲ್ಲ, ದೇವರು ಏನು ಮಾಡಿಬಿಟ್ಟ, ನಾಶ ಮಾಡಬೇಕಿತ್ತು ಅವನು. ಆದರೆ ದೇವರು ಏನು ಮಾಡಿದ, ಅವರಿಗಾಗಿ ಚರ್ಮದ ಅಂಗಿಗಳನ್ನು ಒದಗಿಸಿ ಅವರ ಬೆತ್ತಲೆ ತರ್ಮನ ಏನು ಮಾಡಿಬಿಟ್ಟ, ಮುಚ್ಚಿಬಿಟ್ಟ. ಸೊ ಚರ್ಮದ ಅಂಗಿ ಬರಬೇಕಂದ್ರೆ ಅಲ್ಲಿ ಒಂದು ಬಲಿ ಆಗಿರಲೇಬೇಕು. ಸೊ ಅವರ ಜೀವಿತವನ್ನು ದೇವರು ಏನು ಮಾಡಿದ, ಕಾಪಾಡಿದ, ರಕ್ಷಿಸಿದ. ಅದೇ ವಿಧವಾಗಿ ಪ್ರೀತಿಯಾದ ದೇವರ ಮಕ್ಕಳೇ, ಚೆನ್ನಾಗಿ ತಿಳ್ಕೊಳ್ರಿ, ದೇವರು ಯಾವಾಗಲೂ ಮನುಷ್ಯಗೆ ಸಹಾಯ ಮಾಡಲಿಕ್ಕೆ ನಿಂತ್ಕೊಂಡಿದ್ದಾನೆ, ಮನುಷ್ಯನನ್ನು ರಕ್ಷಿಸಲಿಕ್ಕೆ ನಿಂತ್ಕೊಂಡಿದ್ದಾನೆ, ಮನುಷ್ಯನನ್ನು ತಿರಸ್ಕರಿಸುವುದೇ ಇಲ್ಲ. ಈ ಮಾತನ್ನು ನೀವು ನಂಬಿ. ಅದಕ್ಕೆ ಇಲ್ಲಿ ದಾವಿದನು ಹೇಳ್ತಾನೆ, ನೀನೇ ನನಗೋಸ್ಕರ ಗುರಾಣಿಯನ್ನು ಹಿಡಿದು ರಕ್ಷಿಸಿದ್ದಿ, ನಿನ್ನ ಬಲಗೈ ನನಗೆ ಆಧಾರ. ಸೊ ಅದಕ್ಕೆ ಚೆನ್ನಾಗಿ ತಿಳ್ಕೊಳ್ರಿ, ದೇವರು ನಮ್ಮನ್ನು ತಿರಸ್ಕರಿಸುವವನಲ್ಲ, ದೇವರು ನಮ್ಮನ್ನು ನಿಂದಿಸುವವನಲ್ಲ. ದೇವರು ಯಾವಾಗಲೂ ಏನು ಮಾಡ್ತಿರ್ತಾನಂದರೆ, ಮನುಷ್ಯ ಕುಲವಾಗಿರುತ್ತೆ ನಮ್ಮನ್ನು ರಕ್ಷಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಆದರೆ ಸೈತಾನನ ಏನು ಮಾಡ್ತಿರ್ತಾನಂದರೆ, ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ದೇವರ ವಿಷಯವಾದ ಅಪನಂಬಿಕೆಯನ್ನು ಹುಟ್ಟಿಸ್ತಾ ಇರ್ತಾನೆ. ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ಈ ಬೆಳಗ್ಗಿನ ಸಮಯದಲ್ಲಿ ಸರ್ವಶಕ್ತನು ಭೂಮಿ ಆಕಾಶಗಳನ್ನು ಸೃಷ್ಟಿಸಿದಂಥ ದೇವರು, ಅಸಾಧ್ಯವಾದದ್ದು ಒಂದೂ ಇಲ್ಲದಂಥ ಆತನ ಏನು ಮಾಡ್ತಿದ್ದಾನೆ, ನಿನಗಾಗಿ ಗುರಾಣಿಯನ್ನು ಹಿಡಿದಿದ್ದಾನೆ. ಆತನು ನಿನಗಾಗಿ ಗುರಾಣಿಯನ್ನು ಹಿಡಿದು ಆತನೇ ನಿನಗೆ ಆಧಾರವಾಗಿರುವಾಗ, ಇನ್ನು ನಿನ್ನ ಜೀವನದಲ್ಲಿ ಯಾರು ನಿನ್ನನ್ನು ಸೋಲಿಸ್ಯಾರು, ಯಾವುದು ನಿನ್ನ ಜೀವನದಲ್ಲಿ ಮತ್ತು ಜಯವನ್ನು ಕಾಣದೇ ಇರಲಿಕ್ಕೆ ಸಾಧ್ಯವಾಗ್ತದೆ? ಅದಕ್ಕೆ ಈ ಬೆಳಗಿನ ಸಮಯದಲ್ಲಿ ಧೈರ್ಯ ತಂದುಕೊಳ್ಳ್ರಿ. ಈ ದಿನ ನೀನು ಎದ್ದೋಳಿ ಮುಂದೆ ಹೋಗ್ತಾ ಇದೀಯಾ, ಓಹ್ ನನಗಾಗಿ ದೇವರು ಗುರಾಣಿಯನ್ನು ಹಿಡಿದಿದ್ದಾನೆ. ನೀನು ಅನೇಕವಾದ ಕಷ್ಟಗಳಲ್ಲಿ ಹೋಗ್ತಿರ್ಬೋದು, ಅನೇಕವಾದ ಬಾಧೆಗಳಲ್ಲಿ ಹೋಗ್ತಿರ್ಬೋದು, ಆದರೆ ಈ ದೇವರ ವಾಕ್ಯವನ್ನು ಅರಿಕೆ ಮಾಡಲಿಕ್ಕೆ ಪ್ರಾರಂಭಿಸು, ಈ ದೇವರ ವಾಕ್ಯದಲ್ಲಿ ನಂಬಿಕೆ ಇಡಲಿಕ್ಕೆ ಪ್ರಾರಂಭಿಸು. ದೇವರು ನಿನ್ನ ಜೀವಿತವನ್ನು ಜಯದಲ್ಲಿಯೂ ಅದ್ಭುತದಲ್ಲಿಯೂ ಮಹತ್ಕಾರ್ಯದಲ್ಲಿಯೂ ನಡೆಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಏನು ಹೇಳ್ತೀರ, ದೇವರ ವಾಕ್ಯ ಅಷ್ಟು ಅದ್ಭುತವಾಗಿದೆ. ಇದನ್ನ ನಮ್ಮ ಸಂಗಡ ನೀವು ಕೂಡ ಈ ದೇವರ ವಾಕ್ಯವನ್ನು ನಂಬುತ್ತೀರಾ? ನಿಶ್ಚಯವಾಗಿ ದೇವರು ನಿಮ್ಮನ್ನು ಬಲಪಡಿಸುವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಸಂತೋಷಿಸ್ತೀರಾ? ದೇವರು ನನಗಾಗಿ ಗುರಾಣಿಯನ್ನು ಹಿಡಿದಿದ್ದಾನೆ, ದೇವರು ನನಗೆ ಆಧಾರ ಏನಾಗಿದ್ದಾನಂತೆ, ನಿನ್ನ ಬಲಗೈ ನನಗೆ ಆಧಾರ. ಹಲ್ಲೆಲೂಯ. ಅದಕ್ಕೆ ಎಲ್ಲರೂ ಈ ಮಾತನ್ನು ಈ ದಿನ ನಿನ್ನ ಕೆಲಸಕ್ಕೆ ಹೋಗೋದಕ್ಕೆ ಮುಂಚೆ ಎಲ್ಲರೇಳಿ, ಸ್ವಾಮಿ ನೀನೇ ನನಗೋಸ್ಕರ ಇದ್ದೆ. ಅದಕ್ಕೆ ಯಾರು ನನಗೋಸ್ಕರ ಇಲ್ಲ, ನಾನೊಬ್ಬ ದಿಕ್ಕಿಲ್ಲದವನಂತ ಹೇಳ್ಕೊಳ್ಳುವ ಸೈತಾನನ ಸುಳ್ಳನ್ನು ನಂಬಬೇಡ. ಅದಕ್ಕೆ ಹೇಳಿ, ಸ್ವಾಮಿ ನಾನು ಯಾರೂ ಇಲ್ಲದವನಲ್ಲ, ಎಲ್ಲರಿಗಿಂತಲೂ ಎಲ್ಲದಕ್ಕಿಂತಲೂ ಹೆಚ್ಚಿನವನಾಗಿರುವ ದೇವರು ನನಗೆ ಏನಾಗಿದ್ದಾನೆ, ಗುರಾಣಿಯನ್ನು ಹಿಡಿದಿದ್ದಾನೆ. ಹಲ್ಲೆಲೂಯ. ಆತ ನನಗೆ ಆಧಾರವಾಗಿದ್ದಾನೆ ಎಂಬುದಾಗಿ ಅರಿಕೆ ಮಾಡ್ತಾ ನಿನ್ನ ಪ್ರತಿ ಕೆಲಸಕ್ಕೆ ಮುಂದೆ ಹೋಗು, ದೇವರು ನಿನಗೆ ಜಯವನ್ನು ಕೊಡುವುದನ್ನು ನೀವು ನೋಡ್ತೀರ. ದೇವರು ತನ್ನ ಮಾತುಗಳನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸುನಂದ ಸಿಸ್ಟರ್ ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸುವರಾಗಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಈ ಮುಂಜಾನೆ ಸಮಯಕ್ಕಾಗಿ ಸ್ತೋತ್ರ. ಈ ಮುಂಜಾನೆ ಸ್ವಾಮಿ ಕಾರ್ಯಕ್ರಮದ ಮೂಲಕ ನಮ್ಮ ಪ್ರಿಯರ ಸಂಗಡ ನಮ್ಮ ಸಂಗಡ ನೀನು ಮಾತಾಡ್ತಿರುವಂಥ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ದಾವಿದನು ಹೇಳ್ತಿದ್ದಾನೆ, ನೀನೇ ನನಗೋಸ್ಕರ ಗುರಾಣಿಯನ್ನು ಹಿಡಿದು ರಕ್ಷಿಸಿದ್ದಿ, ನಿನ್ನ ಬಲಗೈ ನನಗೆ ಆಧಾರ, ನಿನ್ನ ಕೃಪಾ ಕಟಾಕ್ಷಗಳು ನನಗೆ ದೊಡ್ಡ ಸ್ಥಿಕೆಯನ್ನು ಉಂಟು ಮಾಡಿವೆ ಎಂಬುದಾಗಿ ಸ್ವಾಮಿ. ಕರ್ತ, ನೀನು ದಾವಿದನಿಗೆ ಮಾತ್ರವಲ್ಲ ಕರ್ತನೆ, ಈ ಬೆಳಗ್ಗೆ ಕಾರ್ಯಕ್ರಮ ವೀಕ್ಷಿಸಿರುವಂಥ ಪ್ರತಿಯೊಬ್ಬರಿಗಾಗಿ ಸ್ವಾಮಿ ನೀನು ಗುರಾಣಿಯನ್ನು ಹಿಡಿದು ನಮ್ಮನ್ನು ರಕ್ಷಿಸುವಾತ ನೀನಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಬಲಗೈ ನಮ್ಮೆಲ್ಲರಿಗೂ ಆಧಾರವಾಗಿದೆ, ನಿನ್ನ ಕೃಪಾ ಕಟಾಕ್ಷಗಳು ನಮ್ಮೆಲ್ಲರ ಮೇಲೆ ಇರುವಂಥವಾಗಿದ್ದಾವೆ ಸ್ವಾಮಿ. ಇದನ್ನು ನಂಬುತ್ತಾ ದೇವರು ತನ್ನ ಬಲಗೈ ತನ್ನ ಗುರಾಣಿಯನ್ನು ಹಿಡಿದು ನನ್ನನ್ನು ರಕ್ಷಿಸುವಾತನಾಗಿದ್ದಾನೆ, ಆತನ ಬಲಗೈ ನನಗೆ ಆಧಾರವಾಗಿದೆ, ಆತನ ಕೃಪಾ ಕಟಾಕ್ಷಗಳು ನನಗಿದ್ದಾವೆ ಎಂಬುವಂಥ ಭರವಸೆಯೊಂದಿಗೆ ಈ ದಿನವನ್ನು ಪ್ರಾರಂಭಿಸಿ ಮುನ್ನಡೆಸುವಂತೆ ನಮ್ಮೆಲ್ಲ ಪ್ರಿಯರನ್ನು ನೀನು ಬಲಪಡಿಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ.
ಸ್ವಾಮಿ ಇದನ್ನು ತಿಳಿದು ನಡೆಯುವಾಗ ರಕ್ಷಣೆ, ಭದ್ರತೆ ಕರ್ತನೆ, ಒದಗಿಸುವಿಕೆ, ಜಯಗಳು ಸ್ವಾಮಿ, ಅದ್ಭುತಗಳು ಕರ್ತನೆ ಸ್ವಾಮಿ, ನಿನ್ನ ಸಹಾಯಗಳು ನಮ್ಮ ಪ್ರೇಯರ್ ಅನುಭವಿಸುವುದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ. ಈ ದಿನವೆಲ್ಲ ನಮ್ಮ ಪ್ರೇಯರ್ಗೆ ಆಶೀರ್ವಾದವಾಗಿರುವುದಕ್ಕಾಗಿ ವಂದನೆ ಸ್ವಾಮಿ. ಏಸು ನಾಮದಲ್ಲಿ ಎಲ್ಲರ ನೆನಕೆಗೊಪ್ಪಿಸಿಕೊಳ್ತಾ ಆಶೀರ್ವದಿಸ್ತಾ ಏಸು ನಾಮದಲ್ಲಿ ಬೇಗಿದ್ದೇವೆ ತಂದೆ. ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಬಲಪಡಿಸಿದಾರೆ ನಾನು ನಂಬುತ್ತೇನೆ. ನಿಮಗೆ ಶುಭ ಮುಂಜಾನೆ. ಆಮೆನ್. ಗಾಡ್ ಬ್ಲೆಸ್ ಯು. ಬಾರದಲ್ಲಿ